ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಆಹಾ, ಎಂಥ ರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ವೀಕ್ಷಕರೇ, ಅನೇಕ ಬಾರಿ ನಾವು ನೋಡ್ತಾ ಇರ್ತೇವೆ ನಮ್ಮ ಹಿತ್ತಲಿನಲ್ಲಿ ಬೆಳೆಯುವಂತಹ ಅಥವಾ ನಮ್ಮ ಹೂವಿನ ಕುಂಡಲಗಳಲ್ಲಿ ಬೆಳೆಯುವಂತಹ ಸಸ್ಯಗಳಲ್ಲಿ ಔಷಧೀಯ ಗುಣಗಳನ್ನು ನಾವು ಕಾಣ್ತೇವೆ. ಇವುಗಳಿಂದ ನಾವು ಅನೇಕ ಅಡುಗೆ ಪಾನೀಯಗಳನ್ನು ಮಾಡಿಬಿಟ್ಟು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸಿಕೊಂಡಾಗ ಅದರಿಂದ ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಳಬಹುದು. ಇಂತಹದ್ದೇ ಸಾಲಿಗೆ ಸೇರುವಂತಹ ಒಂದು ಸಸ್ಯ ಅಥವಾ ಒಂದು ಎಲೆ ಅಂತ ಹೇಳ್ಬೋದು, ಅದು ದೊಡ್ಡಪತ್ರೆ. ಸೊ ಈ ದೊಡ್ಡಪತ್ರೆಯನ್ನು ಬಳಸಿಬಿಟ್ಟು ಅನೇಕ ಅಡುಗೆಗಳನ್ನು ಮಾಡ್ತಾರೆ. ಸೊ ಹಾಗಾದರೆ ಈ ದೊಡ್ಡಪತ್ರೆಯೇ ಇಂದ ನಮಗೆ ಯಾವ ಯಾವ ಉಪಯೋಗಗಳು ಆಗುತ್ತವೆ, ಅದರಿಂದ ಏನೇನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಂಧ್ಯಾ ಜೈರಾಮ್ ಅವರು. ಮೂಲತಃ ಉತ್ತರ ಕನ್ನಡದವರಾದ ಇವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರು ಏನು ಮಾಡ್ತಾರೆ ಅಂತ ತಿಳಿಯೋಣ, ಬನ್ನಿ. ನಮಸ್ತೆ ಸಂಧ್ಯಾ. ನಮಸ್ತೆ. ನಮ್ಮ ಆಹಾ ಎಂಥ ರುಚಿ ಅಡುಗೆ ಮನೆಗೆ ನಿಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನೀವು ದೊಡ್ಡಪತ್ರೆಯನ್ನು ಬಳಸಿಬಿಟ್ಟು ಏನೋ ವಿಶೇಷ ರುಚಿಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಏನು ಮಾಡ್ತಾ ಇದ್ದೀರಾ? ನಾನು ದೊಡ್ಡಪತ್ರೆ ಎಲೆನ ಉಪಯೋಗಿಸ್ಕೊಂಡು ಗೊಜ್ಜು ಮಾಡ್ತಾ ಇದ್ದೀನಿ. ದೊಡ್ಡಪತ್ರೆ ಎಲೆ ಗೊಜ್ಜು. ದೊಡ್ಡಪತ್ರೆ ಎಲೆಯಿಂದ ಗೊಜ್ಜು ಮಾಡ್ತಾ ಇದ್ದೀರಾ? ಈ ದೊಡ್ಡಪತ್ರೆ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯಾವ ರೀತಿ ಇದು ಒಳ್ಳೆಯದು, ಯಾವ ರೀತಿಯ ಔಷಧೀಯ ಗುಣಗಳನ್ನು ಇದು ಹೊಂದಿದೆ ಅಂತ ಸ್ವಲ್ಪ ಹೇಳ್ಬೋದು? ಶೀತ ಆದಾಗ ಮಕ್ಕಳು, ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ಶೀತ ಆಗುತ್ತೆ. ಸೊ ಆ ಥರ ಶೀತ ಆದಾಗ ಈ ಥರ ಗೊಜ್ಜು ಮಾಡಿಬಿಟ್ಟು ಅನ್ನದಲ್ಲಿ ಕಲಸ್ಕೊಂಡು ತಿಂದರೆ ಸ್ವಲ್ಪ ಶೀತ ಎಲ್ಲ ಕಮ್ಮಿ ಆಗುತ್ತೆ. ಹೌದಲ್ವಾ? ಹಾಗಿದ್ರೆ ಇದನ್ನ ಮೊದಲಿಗೆ ಏನು ಮಾಡ್ತೀರಾ, ಏನೇನು ಸಾಮಗ್ರಿಗಳನ್ನ ತಗೊಂಡಿದ್ದೀರಾ ಒಂದ್ಸಲ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ಓಕೆ. ದೊಡ್ಡಪತ್ರೆ ಎಲೆ, ಸ್ವಲ್ಪ ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಇಂಗು, ಅರಿಶಿನ, ಉಪ್ಪು, ಹುರುಗಡಲೆ, ತೆಂಗಿನಕಾಯಿ ತುರಿ, ಹುಣಸೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಎಣ್ಣೆ. ಓಕೆ. ಸೊ ಸಾಮಗ್ರಿಗಳಂತೂ ಎಲ್ಲ ರೆಡಿಯಾಗಿದೆ. ಮೊದಲಿಗೆ ಏನು ಮಾಡ್ತೀರಾ? ಮೊದಲಿಗೆ ಸ್ವಲ್ಪ ಒಲೆ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಷ್ಟನ್ನು ಹುರ್ಕೋಬೇಕು. ಎಲೆ ಐಟಮ್ ಮಾತ್ರ. ಎಲೆ ಐಟಮ್ಸ್. ಓಕೆ. ದೊಡ್ಡಪತ್ರೆ ಹೆಂಗೆ ನೀವು ಮನೆಯಲ್ಲೇ ಬೆಳೆಸಿದೀರಾ? ಮನೆಯಲ್ಲೇ ಬೆಳೆಸಿದ್ರು, ತುಂಬಾ ಬೆಳ್ಕೊಂಡ್ಬಿಟ್ಟಿದೆ ನಮ್ಮ ಮನೆ. ಹೌದಾ? ಬೇಗ ಸುಲಭವಾಗಿ ಬೆಳೆಯುತ್ತೆ ಅನ್ಸುತ್ತಲ್ಲ? ಇಲ್ಲ, ಕೆಲವೊಂದ್ ಕಡೆ ಬೆಳೆದಿರಲ್ಲ ಅದು. ನಮ್ಮ ಮನೆಯಲ್ಲಿ ಏನೋ ಹಬ್ಕೊಂಡ್ಬಿಟ್ಟಿದ್ಯಪ್ಪ, ಅದು ಗೋಡೆಗೆಲ್ಲ ಬಂದ್ಬಿಟ್ಟಿದೆ. ಫುಲ್ ಚೆನ್ನಾಗಿ ಬೆಳೆದಿದೆ. ಇದು ಅಜೀರ್ಣಕ್ಕೆ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ವಾ? ಗ್ಯಾಸ್ಟ್ರಿಕ್ ಆದ ಈಗ ಒಂದ್ ಎಲೆ ತಗೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಚ್ಕೊಂಡ್ಬಿಟ್ಟು ತಿಂದ್ರೆ ಅಜೀರ್ಣಕ್ಕೂ ಒಳ್ಳೇದು. ಆಮೇಲೆ ಗಂಟ್ಲು ಕೆರ್ತಾ ಇದ್ದಾಗ ಈ ಎಲೆನ ಇಟ್ಕೊಂಡು ಉಪ್ಪು, ನೀವು ಹೇಳ್ದಂಗೆ ಉಪ್ಪು ಸುತ್ತಬಿಟ್ಟು ಇಲ್ಲಿ ಇಟ್ಕೊಂಡು ಆ ರಸನ ಜಗದು ನುಂಗ್ತಾ ಇದ್ರೆ ಸೊ ಅವಾಗ ಸ್ವಲ್ಪ ಶೀತ ಎಲ್ಲ ಕಮ್ಮಿ ಆಗಿ ಗಂಟ್ಲು ಕೆರ್ತಾನು ಕಮ್ಮಿ ಆಗುತ್ತೆ. ಹೌದಲ್ವಾ? ನೋಡಿ ಎಷ್ಟೊಂದು ಗುಣಗಳಿವೆ. ಸೊ ಮೊದಲಿಗೆ ಏನು ಮಾಡ್ತೀರಾ ಇವಾಗ? ಈಗ ಸ್ವಲ್ಪ ಎಣ್ಣೆ ಹಾಕೋ. ಎಣ್ಣೆ ಹಾಕೋತೀರಾ? ಒಂದು 1 ಟೇಬಲ್ ಸ್ಪೂನ್ ಸಾಕು. ಸ್ವಲ್ಪ ಎಣ್ಣೆ ಕಾಯಿಲಿ. ಆಯ್ತು. ಇದೀವಾಗ ಹುರ್ಕೊಂತಿದ್ದಂಗೆ ಇದ್ರ ಗುಣಗಳು ಹೇಗಿದೆ ಅಂದ್ರೆ ಎಲ್ಲ ಚಿಕ್ಕದಾಗ್ತಾ ಹೋಗುತ್ತೆ ಎಲೆಗಳೆಲ್ಲ. ಎಲ್ಲ ಮುದುಡ್ಕೊಂಡ್ಬಿಡುತ್ತೆ. ಪುದೀನ ಕೂಡ ಒಳ್ಳೇದೇ ಆರೋಗ್ಯ. ಪುದೀನಾನು ಒಳ್ಳೇದೇ. ಆಕ್ಚುಲಿ ಇದ್ರನ್ನ ಒಂದ್ರಲ್ಲೇ ಗೊಜ್ಜು ಮಾಡ್ತೀವಿ, ಬಟ್ ಪುದೀನ ಕೊತ್ತಂಬರಿ ಸೇರಿಸೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರವಾಗಿರುತ್ತೆ. ಹಾಕ್ತೀನಿ ಇಡೀ, ಯಾಕಂದ್ರೆ ರುಬ್ಕೋತೀವಲ್ಲ. ರುಬ್ಕೋತೀರಾ? ಚೆನ್ನಾಗಿ ತೊಳ್ಕೊಂಡಿದ್ದೀರಾ ಅಲ್ವಾ? ಅದಕ್ಕೆ ಸಿಡಿತಾ ಇದೆ. ಸಿಡಿತಾ ಇದೆ ಅದು. ಚಮಚ ಬೇಕಾ? ಹಾಂ. ಮತ್ತೆ ಬೇರೆ ಕಡೆ ಎಲ್ಲಾದರೂ ಅಡುಗೆ ಎಲ್ಲ ಮಾಡಿದ್ದೀರಾ ನೀವು? ಹಾಂ, ಸುಮಾರು ಶೋಸ್ಗಳು ಕೊಟ್ಟಿದ್ದೀನಿ. ಆಮೇಲೆ ಕಾಂಪಿಟೇಷನ್ ಕೂಡ ಜಾಯಿನ್ ಆಗಿದ್ದೆ. ಸೊ ಅದಕ್ಕೂ ನನಗೆ ಸುಮಾರು ಪ್ರೈಸಸ್ ಎಲ್ಲ ಬಂದಿದೆ. ಹೌದಾ? ಪುದೀನ ಹಾಕೋತೀನಿ. ಒಂದು ಹಿಡಿ ತೊಗೊಂಡ್ರೆ ಸಾಕು. ಒಂದು ಹಿಡಿ ಪುದೀನ ತೊಗೊಂಡಿದ್ದೆ. ಒಂದು 7-8 ತೊಗೊಂಡಿದ್ದೀನಿ. ಇದು ಒಂದು ಹಿಡಿ ತೊಗೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಇದು ಒಂದು ಹಿಡಿ ಸಾಕು. ಓಕೆ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊಪ್ಪುಗಳು ಅಂದರೆ ನೀಟಾಗಿ ಚೆನ್ನಾಗಿ ತೊಳಿಬೇಕು. ಸ್ವಲ್ಪ ಉಪ್ಪು ನೀರು ಹಾಕಿ ತೊಳೆದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇರ್ತೀವಿ, ತುಂಬ ಖುಷಿ ಆಗುತ್ತೆ. ಹೌದಾ? ಚೆನ್ನಾಗಿ ಮೂಡ್ ಬರ್ತಾ ಇದೆ. ಆಹಾ ಎಂಥ ರುಚಿ ಅಂತೂ ಸೂಪರ್ ಆಗಿ ಮೂಡ್ ಬರ್ತಾ ಇದೆ. ಹೌದಾ? ಧನ್ಯವಾದ. ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ಚಂದನ ವಾಹಿನಿಯಲ್ಲಿ ಎಲ್ಲ ಪ್ರೋಗ್ರಾಮ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಧನ್ಯವಾದಗಳು.
हसी मेणसिनका हाँती खार इलाकु साकल साकु साक ಬೆಳ್ಳುಳ್ಳಿ ಹಾಕೋತಾ ಇದೀನಿ ಅಂದ್ರೆ ಶೀತಕ್ಕೆ ಒಳ್ಳೇದು ಅಂತ ಹೇಳ್ತಾರಲ್ಲ ಶುಂಠಿ ಒಂದ್ ತುಂಡು ಹಾಕಿದ್ರೆ ಸಾಕು ಫುಲ್ ಇದರಲ್ಲಿ ಬೆಳ್ಳುಳ್ಳಿ ಇದೆ ಶುಂಠಿ ಇದೆ ಅಜವಾಯಿನ ಎಲೆ ಇದೆ ಕೆಮ್ಮು ನೆಗಡಿ ಓಡೋಗ್ಬಿಡ್ಬೇಕು ಓಡೋಗ್ಬಿಡ್ಬೇಕು ಸಾಕ ಸಾಕು ಶುಂಠಿ ಒಂದು ತುಂಡು ಸಾಕು ಒಂದು ಎರಡರಿಂದ ಮೂರು ಸ್ಪೂನು ಹುರುಗಡಲೆ ಸ್ವಲ್ಪ ಗಟ್ಟಿ ಬರಕ್ಕೆ ಇದು ಒದಗಲಿ ಅಂತ ಇಲ್ಲ ಅಂದ್ರೆ ಒಂದರ ನೀರ್ ತರ ಇರುತ್ತೆ ಇದು ಹೊಂದ್ಕೊಳ್ಳುತ್ತೆ ಅಷ್ಟೇ ಆಮೇಲೆ ಕಾಯಿ ತುರಿ ಒಂದು ಸ್ವಲ್ಪ ಸ್ವಲ್ಪ ಒಂದೆರಡು ಚಮಚನ ಹಾ ಒಂದೆರಡು ಮೂರು ಸ್ಪೂನು ಓಕೆ ಟೇಸ್ಟ್ಗೆ ಜೀರಿಗೆ ಇದೆಲ್ಲ ಒಗ್ಗರಣೆ ಕೊಡಕ್ಕೆ ಕರಿಬೇವು ಅದೆಲ್ಲ ಇಂಗು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಉಪ್ಪು ಇದಕ್ಕೆ ಸ್ವಲ್ಪ ಹಾಕ್ತೀನಿ ಆಮೇಲೆ ತಿರ್ಗಾ ರುಚಿ ನೋಡಿಕೊಂಡು ಹಾಕೋಣ ಹುಣಸೆ ಹಣ್ಣು ಸ್ವಲ್ಪ ನೆನೆಸಿರೋ ಹುಣಸೆ ಹಣ್ಣು ಸ್ವಲ್ಪ ಹುಳಿಗೆ ಇದು ಗೊಜ್ಜು ಅಂತ ಹೇಳಿದ್ರಿ ಗೊಜ್ಜು ಅಂದ್ರೆ ನಮಗೆ ಒಂದ ತರ ಹುಣಸೆ ಹಣ್ಣು ಬೇಕೇ ಬೇಕಲ್ವಾ ಹುಣಸೆ ಹಣ್ಣು ಬೇಕು ಬೆಲ್ಲನೂ ಹಾಕ್ತಿದೀರಾ ಬೆಲ್ಲ ಹಾಕೋಬಹುದು ಬಟ್ ಚಾಯ್ಸ್ ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಬೇಡ ಸೈಗೆ ಇದನ್ನ ಹಾಕಿ ರುಬ್ಕೊಳ್ತೀರಾ ಇದನ್ನ ಹಾಕಿ ರುಬ್ಕೊತೀನಿ ನೀರು ಹಾಕ್ತಿರಾ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಇವಾಗಲೇ ಹಾಕಲ ನೀರು ಇಲ್ಲ ಸ್ವಲ್ಪ ಆದ್ಮೇಲೆ ಡ್ರೈ ಮಾಡ್ಕೊಂಡು ಮಾಡ್ಕೊತೀನಿ ನಮ್ಮ ಕಡೆ ಅಡುಗೆಗಳಿಗೆ ಎಲ್ಲದಕ್ಕೂ ಬೆಲ್ಲ ಬಳಸ್ತಾರೆ ನಾನು ಇದಕ್ಕೆ ಇವಾಗ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಒಂಚೂರು ಬೆಲ್ಲ ಆದರೂ ಹಾಕಲೇಬೇಕು ಸಾಂಬಾರ್ಗೂ ಹಾಕ್ತಾರೆ ಹೌದು ಹೌದು ಅದೊಂಥರ ಮಧುರತೆಯನ್ನೇ ಕೊಡುತ್ತೆ ಅಲ್ವಾ ಒಂಥರ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಹೌದು ಹೌದು ಎಣ್ಣೆ ಹಾಕೋತೀನಿ ಓಕೆ ಸೊ ಗೊಜ್ಜಿಗೆ ಒಗ್ಗರಣೆ ಹಾ ಒಗ್ಗರಣೆ ಬೇಗ ಆಗುತ್ತಲ್ವಾ ಇದು ಬೇಗ ಆಗೋಗುತ್ತೆ ಸಾಸಿವೆ ಈ ಗೊಜ್ಜನ್ನ ಯಾವುದ್ರ ಜೊತೆಗೆ ನಾವು ಇದು ಚಪಾತಿ ಜೊತೆಗೆ ತಿಂದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಜೀರಿಗೆ ಒಂದು ಅರ್ಧರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ನನಗೆ ಗೊತ್ತಿರೋ ಪ್ರಕಾರ ಈ ದೊಡ್ಡಪತ್ರೆ ಈಗ ಹಿತ್ಲ ಅದೆಲ್ಲ ಇರೋದೇ ಇಲ್ವಲ್ಲ ಈ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಊರುಗಳಲ್ಲಿ ಈವನ್ ಫ್ಲವರ್ ಪಾಟ್ಗಳಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಂತಾನೆ ಕೇಳ್ದೆ ನಾನು ಹೌದು ಚೆನ್ನಾಗಿ ಬೆಳೆಯುತ್ತೆ ಚೆನ್ನಾಗಿ ಬರುತ್ತೆ ಗೊಬ್ಬರ ಎಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇಂಗು ಸ್ವಲ್ಪ ಹಾಕಿದ್ದೀನಿ ಕರಿಬೇವಿನ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಯಾಕಂದ್ರೆ ಇದು ಹಸಿ ಇರೋದ್ರಿಂದ ಆಗ್ಲೇ ಹುರ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಒಂದು ನಾವು ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲದವರೆಗೂ ಇಡ್ಬೋದು ಇಟ್ಕೋಬಹುದು ಫ್ರಿಡ್ಜಲ್ಲಿ ಇಟ್ಟರೆ ಇಡ್ಬೋದು ಬಟ್ ಹೀಗೂ ಇಡ್ಬೋದು ಬಿಸಿ ಮಾಡಿಬಿಟ್ರೆ ಅದೆಲ್ಲ ಹಸಿ ಅಂಶ ಎಲ್ಲ ಹೋಗ್ಬಿಡುತ್ತೆ ಅವಾಗ ಇಟ್ಕೋಬಹುದು ಹೊರಗಡೆ ಇಟ್ಕೋಬಹುದು ನಾನು ಒಬ್ಬರೇ ಆಗ್ಲೇ ಹಾಕಿದ್ದೀನಿ ಇವಾಗ ನೋಡ್ಕೊಂಡು ಹಾಕೋಣ ಉಪ್ಪು ಸ್ವಲ್ಪ ಬಿಸಿ ಆಗೋಗುತ್ತೆ
ಗಟ್ಟಿನೇ ಇರುತ್ತಲ್ವಾ ಇದು? ಹ್ಮ್ ಗಟ್ಟಿನೇ ಇರುತ್ತೆ, ನಾವು ಗುರ್ಗಡ್ಲೆ ಅದಕ್ಕೆ ಹಾಕಿದ್ದು. ಚಟ್ನಿ ತರ ಬರುತ್ತೆ ಇದು, ಚಟ್ನಿ ತರ ಬರುತ್ತೆ ಇದು, ಅಂದ್ರೆ ನೀರು ಬಿಟ್ಕೊಂಡ್ ಬಿಡುತ್ತಲ್ಲ ಅದಕ್ಕೆ ಗುರ್ಗಡ್ಲೆ ಸ್ವಲ್ಪ ಗಟ್ಟಿ ತರ ಹಾಕಿ. ಜೊತೆಗೆ ಚಪಾತಿ ಮಾಡ್ಕೊಂಡು ಬಂದಿದ್ದೀರಾ? ಹ್ಮ್ ಕೊಡ್ಲ ಹಾಗಿದ್ರೆ ಕೊಡಿ ಕೊಡಿ. ಸುರೇಖಾ ಅವರೇ, ಬಿಸಿ ಬಿಸಿಯಾದ ದೊಡ್ಡಪತ್ರೆ ಎಲೆ ಗೊಜ್ಜು ರೆಡಿ. ಥ್ಯಾಂಕ್ ಯು. ಘಮ ಘಮ ಅಂತ ಇದೆ. ದೊಡ್ಡಪತ್ರೆ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು: ದೊಡ್ಡಪತ್ರೆ 10, ಪುದೀನ ಸೊಪ್ಪು 1 ಹಿಡಿ, ಕೊತ್ತಂಬರಿ 1 ಹಿಡಿ, ಕರಿಬೇವು ಸ್ವಲ್ಪ, ಹುಣಸೆಹಣ್ಣು ಸ್ವಲ್ಪ, ಇಂಗು, ಹುರಿಗಡಲೆ 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ 4-5, ಕಾಯಿ ತುರಿ 1/2 ಕಪ್, ಎಣ್ಣೆ 4 ಚಮಚ. ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಬಾಣಲೆ ಇಟ್ಟು 2 ಚಮಚ ಎಣ್ಣೆ ಹಾಕಿ ಪುದೀನ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ದೊಡ್ಡಪತ್ರೆ ಎಲೆಯನ್ನು ಹುರಿದುಕೊಳ್ಳಬೇಕು. ನಂತರ ಹುರಿದಿರುವ ಮಿಶ್ರಣಕ್ಕೆ ಉಪ್ಪು, ಬೆಲ್ಲ, ಕಾಯಿ ತುರಿ, ಹುಣಸೆಹಣ್ಣು, ಹುರಿಗಡಲೆಯನ್ನು ಹಾಕಿ ರುಬ್ಬಿಕೊಳ್ಳಬೇಕು. ಆಮೇಲೆ ಸಾಸಿವೆ, ಇಂಗು ಒಗ್ಗರಣೆ ಮಾಡಿ ಅದರಲ್ಲಿ ರುಬ್ಬಿದ ಮಿಶ್ರಣವನ್ನು ಹಾಕಿ ಬಾಡಿಸಿದರೆ ರುಚಿ ರುಚಿಯಾದ ಬಾಯಲ್ಲಿ ನೀರೂರಿಸುವ ದೊಡ್ಡಪತ್ರೆ ಗೊಜ್ಜು ಸವಿಯಲು ಸಿದ್ಧ. ರುಚಿ ನೋಡ್ಬಿಡ್ತೀನಿ. ಹಾ ನೋಡಿ ನೋಡಿ, ನನ್ನ ಉಪ್ಪು ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡಿ ನೋಡೋಣ. ನೋಡಿ ಹೇಳ್ತೀನಿ ನಾನು. ಬಿಸಿ ಬಿಸಿಯಾಗಿದೆ, ತುಂಬ ಹೆಲ್ದಿ ಅನ್ನಿಸ್ತಾ ಇದೆ. ರುಚಿ ಹೇಗಿದೆ ನೋಡೋಣ. ತುಂಬ ಚೆನ್ನಾಗಿದೆ, ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್. ಬೆಳ್ಳುಳ್ಳಿ ಘಮ ಬರ್ತಾ ಇದೆ, ಅಜ್ವಾಯಿನ ಎಲೆ ಅಥವಾ ಈ ದೊಡ್ಡಪತ್ರೆ ಎಲೆ, ಪುದೀನ, ಆಹಾ ಎಷ್ಟು ರುಚಿಯಾಗಿದೆ ಅಂದರೆ ಬಾಯೆಲ್ಲ ಒಂದೇ ಒಂದು ತುತ್ತು ನಾನು ತಿಂದರೆ ಬಾಯೆಲ್ಲ ತುಂಬಿಕೊಂಡಾಗಿದೆ. ಒಂಥರ ನಾಲ್ಗೆ ರುಚಿ ಏನಾದರೂ ಕೆಟ್ಟಿದ್ರು ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಅನ್ನಿಸ್ತಾ ಇದೆ, ಅಷ್ಟು ರುಚಿಯಾಗಿದೆ. ನೀವು ಕೂಡ ಮಾಡಿ ರುಚಿ ಹೇಗಿತ್ತು ಅಂತ ನಮಗೆ ಖಂಡಿತ ಬರ್ತಿಳಿಸಿ. ವೀಕ್ಷಕರೇ, ದೊಡ್ಡಪತ್ರೆ ಗೊಜ್ಜಂತೂ ಬಾಯಿ ಚಪ್ಪರಿಸೋಷ್ಟು ರುಚಿಯಾಗಿತ್ತು. ಈಗ ಸಂಧ್ಯಾ ಅವರು ಇದೇ ದೊಡ್ಡಪತ್ರೆಯನ್ನು ಬಳಸಿ ಮತ್ತೇನು ಮಾಡ್ತಾರೆ ನೋಡೋಣ ಬನ್ನಿ. ಸಂಧ್ಯಾ, ದೊಡ್ಡಪತ್ರೆ ಬಳಸಿ ಈಗೇನು ಮಾಡಿ ತೋರಿಸ್ತೀರಾ? ತಂಬುಳಿ ಅಂತ ಮಾಡ್ತೀನಿ, ನಮ್ಮ ಕಡೆ ತಂಬುಳಿ ಮಾಡ್ತಾರೆ. ಸೊ ತಂಬುಳಿ ಮಾಡ್ತಾ ಇದ್ದೀರಾ ಈಗ, ದೊಡ್ಡಪತ್ರೆ ತಂಬುಳಿ ಗೊಜ್ಜಂತೂ ಕಡಿ ಅಂತ ಕರಿತೀವಿ. ಕಡಿ, ಓಕೆ. ಸೊ ಇವಾಗ ಮಜ್ಜಿಗೆದೆಲ್ಲ ಕಡಿ ಮಾಡ್ತೀವಿ, ಇದು ದೊಡ್ಡಪತ್ರೆ ಕಡಿನ? ಇದು ಮಜ್ಜಿಗೆ ಮೊಸರು ಹಾಕ್ಬಿಟ್ಟು ದೊಡ್ಡಪತ್ರೆ ಹಾಕ್ಬಿಟ್ಟು ತಂಬುಳಿ ತರ, ತಂಬುಳಿ ಅನ್ನಕ್ಕೆಲ್ಲ ಕಲ್ಸ್ಕೋಬಹುದು. ಕಲ್ಸ್ಕೋಬಹುದು, ಓಕೆ. ಹಾಗಿದ್ರೆ ಇದು ಮಾಡೋದಕ್ಕೆ ಏನೇನು ಸಾಮಗ್ರಿಗಳನ್ನ ತಗೊಂಡಿದ್ದೀರಾ? ನಾನು ದೊಡ್ಡಪತ್ರೆ ಎಲೆ 7-8, ಕಾಯಿ ತುರಿ, ಸಾಸಿವೆ, ಮೊಸರು, ಜೀರಿಗೆ, ಇಂಗು, ಕರಿಬೇವು, ಹಸಿಮೆಣಸಿನಕಾಯಿ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಉಪ್ಪು. ಉಪ್ಪು ಸೊ ಸಾಮಾನು ರೆಡಿ ಇದೆ, ಇವಾಗ ಶುರು ಮಾಡ್ಬೋದಾ? ಖಂಡಿತ. ಒಲೆ ಹಚ್ಕೋತೀನಿ. ಹಾಂ, ಮೊದಲಿಗೆ ಏನು ಮಾಡ್ತೀರಾ? ಮೊದಲಿಗೆ ದೊಡ್ಡಪತ್ರೆನ ಸ್ವಲ್ಪ ಹುರ್ಕೋತೀನಿ. ನಾನು ಏನೇ ಐಟಮ್ ಮಾಡಿದ್ರು ಸ್ವಲ್ಪ ಹುರಿದೇ ಮಾಡ್ತೀನಿ, ಓಕೆ. ಯಾಕಂದರೆ ಅದು ಹಸಿ ವಾಸನೆ ಬರುತ್ತೆ ಅಂದ್ಬಿಟ್ಟು ನನಗೆ ಸ್ವಲ್ಪ ಹಸಿ ವಾಸನೆ ಆಗಲ್ಲ, ಮೊದಲಿಂದ ಅಭ್ಯಾಸ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ಹಸಿದನ್ನು ಹಾಕೊಂಡು ಮಾಡ್ಕೋಬಹುದು. ಹಸಿದನ್ನು ಹಾಕಿ ಮಾಡ್ಬೋದು, ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಫ್ಲೇವರ್ ಬೇರೆ ಥರ ಚೆನ್ನಾಗಿರುತ್ತೆ. ಸೊ ಬಾಂಡ್ಲೆ ಕಾಯ್ಬೇಕಲ್ವಾ? ಬಾಂಡ್ಲೆ ಕಾಯ್ಬೇಕು, ಎಣ್ಣೆ ಹಾಕ್ಕೋತೀನಿ. ಓಕೆ, ಸ್ವಲ್ಪ ನೀರಿದೆ ಅದು. ಮತ್ತೆ ಏನು ಮಾಡ್ತಿರ್ತೀರಾ ಈ ದೊಡ್ಡಪತ್ರೆ ಬಳಸಿ? ದೊಡ್ಡಪತ್ರೆ ಗೊಜ್ಜು ಮಾಡ್ಬೋದು, ದೊಡ್ಡಪತ್ರೆ ತಂಬುಳಿ ಮಾಡ್ಬೋದು, ದೊಡ್ಡಪತ್ರೆ ಬಜ್ಜಿ ಮಾಡ್ತಾರೆ. ಕಡಲೆ ಹಿಟ್ಟಲ್ಲಿ ಹಾಕ್ಬಿಟ್ಟು ಈ ಎಲೆ ಎಲೆನೇ ಇಡೀ ಎಲೆನ ತೊಳೆದ್ಬಿಟ್ಟು ಆ ಕಡಲೆ ಹಿಟ್ಟಲ್ಲಿ ಅದ್ದಿ ಅದ್ದಿ ಹಾಕ್ತಾರೆ. ಮಳೆಗಾಲದಲ್ಲಿ ಬಿಸಿ ಬಿಸಿ ಎಣ್ಣೆ ಹಾಕ್ತೀನಿ, ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಎಲೆಗಳನ್ನ ನಾವು ಸೇರಿಸ್ಕೊಂಡ್ ಬಿಡ್ಬೋದು ಅನ್ಸುತ್ತಲ್ವಾ? ಮಕ್ಕಳಿಗೆ ಹಾಗೆ ಕೊಟ್ರೆ ತಿನ್ನಲ್ಲ, ಒಗರೊಗರಿರುತ್ತೆ, ತಿನ್ನಲ್ಲ. ಸೊ ಬೇರೆ ನೀವೇನಾದ್ರೂ ಪಲ್ಯದಲ್ಲಿ ಅಥವಾ ಪರಾಟ ಗಿರಾಟ ಮಾಡುವಾಗ ಈ ಎಲೆಗಳನ್ನ ಸಣ್ಣ ಹೆಚ್ಚಿಬಿಟ್ಟು ಸೇರಿಸ್ಕೊಂಡ್ ಬಿಡ್ಬೋದಾ? ಮಾಡ್ಕೋಬಹುದಲ್ವಾ? ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಫ್ಲೇವರ್ಗೆ ಹಾಕ್ತಾ ಇದ್ರು ನಡೆಯುತ್ತೆ, ರುಚಿಗೆ ರುಚಿಗೆ.
ದೊಡ್ಡಪತ್ರೆ ಕೊತ್ತಂಬರಿ ಹಾಕೊಂಡಿದ್ದೀನಿ ಆಮೇಲೆ ಮೆಣಸಿನಕಾಯಿ ಒಂದು ಮೂರು ಸಾಕು ಬಿಸಿ ಅನ್ನ ಚೆನ್ನಾಗಿರುತ್ತೆ ಅಂತಲ್ವಾ ತಂಪಾಗಿ ಬಿಸಿ ಅನ್ನ ಚೆನ್ನಾಗಿದೆ ತಣ್ಣಗೆ ಇರುತ್ತಲ್ವಾ ಬಿಸಿ ಏನಿರಲ್ಲ ಇದು ಇದು ಇವಾಗ ಕುದಿಸಿದ್ರೆ ಕುದಿಸಲಬಹುದು ಅಥವಾ ತಣ್ಣಗೆ ಹಾಗೇನೋ ಯೂಸ್ ಮಾಡ್ಕೋ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇಷ್ಟೇ ಗ್ರೈಂಡ್ ಮಾಡ್ಕೋತೀರಾ ಹಾ ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಹಸಿ ಕೊಬ್ಬರಿನಾ ಒಣ ಕೊಬ್ಬರಿನಾ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಉಪ್ಪು ರುಬ್ಬೋ ಇದಕ್ಕೆ ಹಾಕ್ಬಿಟ್ರೆ ಹೊಂದ್ಕೊಂಡ್ಬಿಡುತ್ತೆ ಚೆನ್ನಾಗಿ ಹೌದು ಹೌದು ಸ್ವಲ್ಪ ನೀರು ನೀರು ಬೇಕಾ ಇವಾಗ ರುಬ್ಕೊಂಡಿದ್ದೀರಾ ಅಲ್ವಾ ಹಾ ರುಬ್ಕೊಂಡಿದ್ದೀನಿ ಓಕೆ ಸೋ ಇದನ್ನ ಒಂದ್ ಎದಕ್ಕಾದ್ರೂ ತಕ್ಕೊಳ್ತೀರಾ ಇಲ್ಲ ನಾನು ಇದರಲ್ಲೇ ಮಾಡ್ಬಿಡ್ತೀನಿ ಓ ಬಾಣ್ಲೇಲೆ ಹಾಕೋತೀರಾ ಗ್ಯಾಸ್ ಆನ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೋತೀರಾ ಹಾ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಎಣ್ಣೆ ಒಗ್ಗರಣೆ ಮಾಡ್ಕೊಂಡು ಆಫ್ ಮಾಡ್ಬಿಡಬೇಕು ಓಕೆ ಹಾ ಹಾ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಜೀರಿಗೆ ಎಣ್ಣೆ ಕೂಡ ಏನು ಜಾಸ್ತಿ ಬೇಕಾಗಲ್ಲ ಅಲ್ವಾ ಇಲ್ಲ ಇಲ್ಲ ಸ್ವಲ್ಪ ಸ್ವಲ್ಪನೇ ಸಾಕು ಸ್ವಲ್ಪ ಇಂಗು ಕರಿಬೇವು ಸ್ವಲ್ಪ ನಿಮ್ಮ ಕಡೆ ಅಡುಗೆ ಅಂದ್ರೂ ಇಂಗು ತೆಂಗು ಇರಲೇಬೇಕಲ್ವಾ ಇರಲೇಬೇಕು ಆಮೇಲೆ ಬೆಲ್ಲ ಬೆಲ್ಲ ಈ ಮಜ್ಜಿಗೆ ಹುಳಿ ಮಾಡ್ತಾರೆ ನೋಡಿ ಕುಂಬಳಕಾಯಿ ಅದು ಇದೇ ತರನೇ ಬಟ್ ಕಡಲೆಬೇಳೆ ಬಳಸ್ತಾರೆ ದೊಡ್ಡಪತ್ರೆ ಇರಲ್ಲ ಹೌದು ಮಜ್ಜಿಗೆ ಹುಳಿ ಕರೆಕ್ಟ್ ಮೊಸರು ಹಾಕ್ಬಿಟ್ಟು ಮಾಡ್ತಾರೆ ಚೆನ್ನಾಗಿದೆ ಇದಕ್ಕೆ ಉಪ್ಪು ಆಲ್ರೆಡಿ ಸೇರಿಸಿದ್ದೀನಿ ಸೊ ಇದನ್ನ ಹಾಕ್ತೀನಿ ಹಾಕೊಂಡ್ಬಿಡ್ತೀರಲ್ವಾ ನೀರು ಹಾಕಲ ಸ್ವಲ್ಪ ಸಾಕು ಸಾಕು ಸಾಕ ಉಪ್ಪು ಹಾಕಿದ್ದೀವಿ ಈಗ ಒಂದು ಕಾಲು ಕಪ್ ಮೊಸರು ಹಾಕಿದ್ರೆ ಸಾಕು ಮಜ್ಜಿಗೆ ಹುಳಿ ತರ ಟೇಸ್ಟ್ ಬೇರೆ ಬಟ್ ತಂಬಳಿ ಅಂದ್ರೆ ಹಸಿಯಾಗೆ ಇರುತ್ತೆ ಹಸಿಯಾಗೆ ಇರುತ್ತೆ ಅದು ಮೊದಲೇ ಹುರ್ಕೊಂಡ್ಬಿಟ್ಟಿದೀವಲ್ಲ ಸೊ ಇದು ಆಗಿದೆ ಸರ್ವಿಂಗ್ ಬೌಲ್ ಬೇಕಾ ರುಚಿಕರವಾದ ದೊಡ್ಡಪತ್ರೆ ತಂಬುಳಿ ರೆಡಿ ಇದೆ ಓಕೆ ಥ್ಯಾಂಕ್ ಯು ಸಂಧ್ಯಾ ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ದೊಡ್ಡಪತ್ರೆ ತಂಬುಳಿ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು ದೊಡ್ಡಪತ್ರೆ ಎಲೆ 10 ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಹಿಡಿ ಇಂಗು ಜೀರಿಗೆ ಸಾಸಿವೆ ಮೊಸರು 1 ಬಟ್ಟಲು ಎಣ್ಣೆ ಒಗ್ಗರಣೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಮಾಡುವ ವಿಧಾನವನ್ನು ಮತ್ತೊಮ್ಮೆ ನೋಡೋಣ ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ದೊಡ್ಡಪತ್ರೆ ಎಲೆ ಕಾಯಿ ತುರಿ ಇಂಗು ಜೀರಿಗೆ ಉಪ್ಪು ಹಾಕಿ ಹುರಿದುಕೊಳ್ಳಬೇಕು ನಂತರ ಈ ಮಿಶ್ರಣವನ್ನು ರುಬ್ಬಿಕೊಂಡು ಸಾಸಿವೆ ಒಗ್ಗರಣೆಯನ್ನು ಮಾಡಿ ಅದರಲ್ಲಿ ಹಾಕಿ ಸ್ವಲ್ಪ ನೀರು ಮತ್ತು ಒಂದು ಬಟ್ಟಲು ಮೊಸರನ್ನು ಸೇರಿಸಿದರೆ ರುಚಿ ರುಚಿಯಾದ ದೊಡ್ಡಪತ್ರೆ ತಂಬುಳಿ ಸವಿಯಲು ಸಿದ್ಧ
ಬಳಸ್ತಾ ಇದೀನಿ ಹಿತವಾಗಿದೆ ಏನು ಬೇಡ ಹಾಗೆ ಸೂಪ್ ತರ ಕುಡಿದು ಬಿಡಬಹುದು ಅನಿಸ್ತಾ ಇದೆ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿದೆ ಮೇಬಿ ಅನ್ನಕ್ಕೆ ಕಲಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಂಧ್ಯಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ರುಚಿ ರುಚಿಯಾದ ಈ ದೊಡ್ಡಪತ್ರೆ ಗೊಜ್ಜು ದೊಡ್ಡಪತ್ರೆ ತಂಬಳಿ ಎಲ್ಲ ಮಾಡಿ ತರಿಸಿದಕ್ಕೆ ನಿಮಗೆ ಅನೇಕ ಅನೇಕ ಧನ್ಯವಾದಗಳು ನಿಮಗೂ ಕೂಡ ಇಂತ ಒಳ್ಳೆ ನನಗೆ ಆಪರ್ಚುನಿಟಿ ಚಂದನವಾಹಿನಿ ಅವರು ಕಲ್ಪಿಸಿ ಕೊಟ್ಟಿರೋದಕ್ಕೆ ಚಂದನವಾಹಿನಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಚಂದನವಾಹಿನಿ ನಾನು ಫಸ್ಟ್ ಟೈಮ್ ಬಂದ ಮೇಲೇನೆ ನನಗೆ ಆಕ್ಚುಲಿ ನನಗೆ ಲಕ್ಕಿ ಚಂದನವಾಹಿನಿ ಅಂತ ಹೇಳಬಹುದು ನಾನು ಫಸ್ಟ್ ಟೈಮ್ ಕುಕಿಂಗ್ ಶೋ ಮಾಡಿದ್ದೆ ಚಂದನವಾಹಿನಿಯಲ್ಲಿ ಅದಾದ ಮೇಲೆ ತುಂಬಾ ಚಾನೆಲ್ಸ್ ಗಳಲ್ಲಿ ನಾನು ಕುಕಿಂಗ್ ಶೋಸ್ ಮಾಡಿದೆ ಒಂದು 25 ಶೋಸ್ ಮಾಡಿದ್ದೀನಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ಈ ತರ ಅಡಿಗೆ ಶೋ ಮಾಡಿದಕ್ಕೆ ವೆರಿ ಹ್ಯಾಪಿ ಥ್ಯಾಂಕ್ ಯು ಸಂಧ್ಯಾ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಸಂಧ್ಯಾ ಅವರು ಇಷ್ಟು ರುಚಿ ರುಚಿಯಾದ ದೊಡ್ಡಪತ್ರೆ ಗೊಜ್ಜು ಮತ್ತು ತಂಬಳಿ ಮಾಡ್ಕೊಟ್ರು ಅಂತ ನನಗಂತೂ ತುಂಬಾನೇ ಇಷ್ಟ ಆಯ್ತು ಆದ್ರೆ ನಿಮಗೆ ಹೌದು ವೀಕ್ಷಕರೇ ನಮಗೆ ನಿಮ್ಮ ಅನುಭವ ಮತ್ತು ಅನಿಸಿಕೆಗಳು ಆಮೇಲೆ ನೀವು ನಾವು ತೋರಿಸುವಂತ ಅಡಿಗೆಗಳನ್ನು ಮಾಡಿ ನೋಡಿದ್ದೀರಾ ನಿಮಗೆ ಹೇಗೆ ಅನಿಸ್ತು ಇದೆಲ್ಲ ತಿಳಿದುಕೊಳ್ಳಬೇಕು ಅನ್ನೋ ಕುತೂಹಲ ನಮಗೂ ಕೂಡ ಖಂಡಿತ ಇದ್ದೇ ಇರುತ್ತೆ ಹಾಗೆ ನೀವು ಕೂಡ ನಿಮ್ಮ ಕೈಚಳಕವನ್ನ ನಿಮ್ಮ ಅಡಿಗೆ ರುಚಿಯನ್ನ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಬೇಕು ಅನ್ನುವಂತ ಆಸೆ ಇದ್ದರೆ ಅದೆಲ್ಲವನ್ನು ನಮಗೆ ಪತ್ರದ ಮೂಲಕ ಅಥವಾ ಇಮೇಲ್ ಮೂಲಕ chandanaruchi@gmail.com ಈ ವಿಳಾಸಕ್ಕೆ ಬರೆದು ಕಳಿಸಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗಾಗಿ ನಾವು ಖಂಡಿತವಾಗಿಯೂ ಕಾಯ್ತಾ ಇರ್ತೀವಿ ಯಾಕಂದ್ರೆ ನಾವು ಇಷ್ಟೆಲ್ಲ ಶ್ರಮವಹಿಸಿ ಮಾಡುತ್ತಿರುವಂತಹ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಮಾತ್ರನೇ ನಮ್ಮ ಕಾರ್ಯಕ್ರಮ ಸಾರ್ಥಕ ಅಂತ ನಮಗೆ ಅನಿಸಿದೆ ಬನ್ನಿ ಹಾಗಾದ್ರೆ ಈ ಮಾತಿನೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಮತ್ತೆ ಇನ್ನಷ್ಟು ಮತ್ತಷ್ಟು ಸಂಚಿಕೆಗಳೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೆ ಹಿತ ಮಿತ ಶುಚಿ ರುಚಿ ಸಾಧಿಸೋಣ ಆಹಾ ಎಂಥ ರುಚಿ ಅನ್ನೋಣ ಏನಂತೀರಿ